ಸೇಮ್ ಸೇಮ್ ಫೀಲಿಂಗ್. ಊರ್ವಶಿನಲ್ಲೇ ನಾನು KGF ಕೂಡ ನೋಡಿದ್ದು ಚಾಪ್ಟರ್ 2, ಅವತ್ತು ಮಿಡ್ ನೈಟ್ ನೋಡಿದ್ವಿ. ಇವತ್ತು 10 ಗಂಟೆ ಶೋಗ್ ಬಂದಿದ್ವಿ. ಈ ಸಲ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ, ಅಫ್ಕೋರ್ಸ್ ನಮ್ಮ ಸೇಮ್ ಟೀಮ್ ವರ್ಕ್ ಮಾಡಿರೋದು, ಅದ್ರ ಜೊತೆನಲ್ಲಿ ಅಡಿಷನಲ್ ಆಗಿ ಸುಮಾರು ಜನ ಕನ್ನಡದ ಆಕ್ಟರ್ಸ್ ಇದ್ದಾರೆ. ಪ್ರಮೋದ್ ಆಗಿರ್ಬೋದು, ನವೀನ್ ಶಂಕರ್ ಆಗಿರ್ಬೋದು. ಸೊ ನವೀನ್ ಶಂಕರ್ ಇಸ್ ಮೈ ಫ್ರೆಂಡ್ ಆಗಿರೋದ್ರಿಂದ 2 ಸಿನಿಮಾ ಒಟ್ಟಿಗೆ ಮಾಡಿದ್ವಿ. ಸೊ ಸಲಾರ್ ಇಸ್ ಮೋರ್ ಸ್ಪೆಷಲ್ ಅಂತ ಅನ್ಸುತ್ತೆ. ಓ, ಅದ್ಭುತವಾಗಿದೆ. ಐ ಥಿಂಕ್ ಅವರು ಫಸ್ಟ್ ಇಂದ ಏನೇನೆಲ್ಲ ಕ್ರಿಯೇಟಿವ್ಸ್ ಬಿಟ್ಟಿದ್ದಾರೆ, ಪ್ರತಿಯೊಂದಕ್ಕೂ ಅದೇ ಥರದ ಒಂದು ಪ್ರೀತಿ ತೋರಿಸಿದ್ದಾರೆ. ಆ್ಯಂಡ್ ಈ ಆಲ್ಸೋ ಕನ್ನಡದವರು ಕೂಡ ತೆಲುಗು ಸಿನಿಮಾ ಒರಿಜಿನಲಿ ಆಗಿದ್ರು ಸಲಾರು, ಬಿಕಾಸ್ ಹೊಂಬಾಳೆ ಪ್ರೊಡಕ್ಷನ್, ಬಿಕಾಸ್ ಪ್ರಶಾಂತ್ ಸರ್ ಎಲ್ಲ ಕನ್ನಡದವರಾಗಿರೋದ್ರಿಂದ ಹೆಚ್ಚು ಹೆಚ್ಚು ಪ್ರೀತಿನ ತೋರಿಸ್ತಿದ್ದಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಸೇಮ್ ಸೇಮ್ ಫೀಲಿಂಗ್. ಊರ್ವಶಿನಲ್ಲೇ ನಾನು KGF ಕೂಡ ನೋಡಿದ್ದು ಚಾಪ್ಟರ್ 2, ಅವತ್ತು ಮಿಡ್ ನೈಟ್ ನೋಡಿದ್ವಿ. ಇವತ್ತು 10 ಗಂಟೆ ಶೋಗೆ ಬಂದಿದ್ವಿ. ಈ ಸಲ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ, ಅಫ್ಕೋರ್ಸ್ ನಮ್ಮ ಸೇಮ್ ಟೀಮ್ ವರ್ಕ್ ಮಾಡಿರೋದು, ಅದ್ರ ಜೊತೆನಲ್ಲಿ ಅಡಿಷನಲ್ ಆಗಿ ಸುಮಾರು ಜನ ಕನ್ನಡದ ಆಕ್ಟರ್ಸ್ ಇದ್ದಾರೆ. ಪ್ರಮೋದ್ ಆಗಿರ್ಬೋದು, ನವೀನ್ ಶಂಕರ್ ಆಗಿರ್ಬೋದು. ಸೊ ನವೀನ್ ಶಂಕರ್ ಇಸ್ ಮೈ ಫ್ರೆಂಡ್ ಆಗಿರೋದ್ರಿಂದ 2 ಸಿನಿಮಾ ಒಟ್ಟಿಗೆ ಮಾಡಿದ್ವಿ. ಸೊ ಸಲಾರ್ ಇಸ್ ಮೋರ್ ಸ್ಪೆಷಲ್ ಅಂತ ಅನ್ಸುತ್ತೆ. ಓ, ಅದ್ಭುತವಾಗಿದೆ. ಐ ಥಿಂಕ್ ಅವರು ಫಸ್ಟ್ ಇಂದ ಏನೇನೆಲ್ಲ ಕ್ರಿಯೇಟಿವ್ಸ್ ಬಿಟ್ಟಿದ್ದಾರೆ, ಪ್ರತಿಯೊಂದಕ್ಕೂ ಅದೇ ಥರದ ಒಂದು ಪ್ರೀತಿ ತೋರಿಸಿದ್ದಾರೆ. ಆ್ಯಂಡ್ ಈ ಆಲ್ಸೋ ಕನ್ನಡದವರು ಕೂಡ ತೆಲುಗು ಸಿನಿಮಾ ಒರಿಜಿನಲಿ ಆಗಿದ್ರು ಸಲಾರು, ಬಿಕಾಸ್ ಹೊಂಬಾಳೆ ಪ್ರೊಡಕ್ಷನ್, ಬಿಕಾಸ್ ಪ್ರಶಾಂತ್ ಸರ್ ಎಲ್ಲ ಕನ್ನಡದವರಾಗಿರೋದ್ರಿಂದ ಹೆಚ್ಚು ಹೆಚ್ಚು ಪ್ರೀತಿನ ತೋರಿಸ್ತಿದ್ದಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಸೇಮ್ ಸೇಮ್ ಫೀಲಿಂಗ್. ಊರ್ವಶಿನಲ್ಲೇ ನಾನು KGF ಕೂಡ ನೋಡಿದ್ದು ಚಾಪ್ಟರ್ 2, ಅವತ್ತು ಮಿಡ್ ನೈಟ್ ನೋಡಿದ್ವಿ. ಇವತ್ತು 10 ಗಂಟೆ ಶೋಗೆ ಬಂದಿದ್ವಿ. ಈ ಸಲ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ, ಅಫ್ಕೋರ್ಸ್ ನಮ್ಮ ಸೇಮ್ ಟೀಮ್ ವರ್ಕ್ ಮಾಡಿರೋದು, ಅದ್ರ ಜೊತೆನಲ್ಲಿ ಅಡಿಷನಲ್ ಆಗಿ ಸುಮಾರು ಜನ ಕನ್ನಡದ ಆಕ್ಟರ್ಸ್ ಇದ್ದಾರೆ. ಪ್ರಮೋದ್ ಆಗಿರ್ಬೋದು, ನವೀನ್ ಶಂಕರ್ ಆಗಿರ್ಬೋದು. ಸೊ ನವೀನ್ ಶಂಕರ್ ಇಸ್ ಮೈ ಫ್ರೆಂಡ್ ಆಗಿರೋದ್ರಿಂದ 2 ಸಿನಿಮಾ ಒಟ್ಟಿಗೆ ಮಾಡಿದ್ವಿ. ಸೊ ಸಲಾರ್ ಇಸ್ ಮೋರ್ ಸ್ಪೆಷಲ್ ಅಂತ ಅನ್ಸುತ್ತೆ. ಓ, ಅದ್ಭುತವಾಗಿದೆ. ಐ ಥಿಂಕ್ ಅವರು ಫಸ್ಟ್ ಇಂದ ಏನೇನೆಲ್ಲ ಕ್ರಿಯೇಟಿವ್ಸ್ ಬಿಟ್ಟಿದ್ದಾರೆ, ಪ್ರತಿಯೊಂದಕ್ಕೂ ಅದೇ ಥರದ ಒಂದು ಪ್ರೀತಿ ತೋರಿಸಿದ್ದಾರೆ. ಆ್ಯಂಡ್ ಈ ಆಲ್ಸೋ ಕನ್ನಡದವರು ಕೂಡ ತೆಲುಗು ಸಿನಿಮಾ ಒರಿಜಿನಲಿ ಆಗಿದ್ರು ಸಲಾರು, ಬಿಕಾಸ್ ಹೊಂಬಾಳೆ ಪ್ರೊಡಕ್ಷನ್, ಬಿಕಾಸ್ ಪ್ರಶಾಂತ್ ಸರ್ ಎಲ್ಲ ಕನ್ನಡದವರಾಗಿರೋದ್ರಿಂದ ಹೆಚ್ಚು ಹೆಚ್ಚು ಪ್ರೀತಿನ ತೋರಿಸ್ತಿದ್ದಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು.